ನ್ಯೂಸ್ ವರ್ಗಕ್ಕೆ ಮತ್ತೊಮ್ಮೆ ಸ್ವಾಗತ. ಆರಂಭದಲ್ಲಿ ನಾವು ಕ್ರಿಸ್ ಗೇಲ್ನ ಅಬ್ಬರ ನೋಡಿದ್ವಿ. ಅದಾದ ನಂತರ ಯಾಕೆ ಈ ಸಾಹಿತಿಗಳೆಲ್ಲ ಒಂದು ರಾಜಕೀಯ ಪಕ್ಷವನ್ನು ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಬಿಸಿ ಬಿಸಿಯಾದ ಚರ್ಚೆ ಆಯಿತು. ಮರಳು ಸಿದ್ದಪ್ಪನವರು, ಪ್ರತಾಪ್ ಸಿಂಹ, ದ್ವಾರಕನಾಥ್ ಮತ್ತು ರವೀಂದ್ರ ರೇಷ್ಮೆ ಇಲ್ಲಿ ತನಕ ಸಾಕಷ್ಟು ಮಾತಾಡಿದರು. ಇನ್ನು ನಮ್ಮ ಮೂರನೇ ವಿಷಯ, 1994 ದಿನಗಳು ಒಂದು ಮಠ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಂದು ಡಿಫರೆಂಟ್ ಆದಂತ ಒಂದು ಹೆಜ್ಜೆನಲ್ಲಿ ಒಂದು ಯೋಚನೆಯನ್ನು ಮಾಡ್ತು. ಯಾಕೆ ರಾಜಕೀಯ ಪಕ್ಷದ ನಾಯಕರನ್ನೆಲ್ಲ ಕರೆದು ಅವರಿಗೊಂದಿಷ್ಟು ಬುದ್ಧಿವಾದ ಹೇಳಿ ಇಂಥವ್ರನ್ನ ಬೆಂಬಲಿಸಿ ಅಂತ ನಾನು ಯಾಕೆ ಒಂದು ನಿರ್ಧಾರಕ್ಕೆ ಬರಬಾರದು ಅಂತ ಒಬ್ಬ ಸ್ವಾಮೀಜಿ ನಿರ್ಧಾರ ಮಾಡಿದ್ರು. ಅವರೇ ಸಿರಿಗೆರೆಶ್ ಶ್ರೀಗಳು. ಸಿರಿಗೆರೆಶ್ ಶ್ರೀಗಳು ಹಲವಾರು ಜನರನ್ನು ಕರೆದು ಒಂದಿಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ರಾಜಕೀಯವನ್ನು ಹೀಗೆ ಬಿಟ್ಟರೆ ಒಂದು ರಕ್ತದಲ್ಲಿ ಅದಕ್ಕೆ ಕಡಿವಾಣ ಹಾಕುವಂಥದ್ದು ಭಾಳ ಕಷ್ಟ. ಹೀಗಾಗಿ ಜನರು ಮತ್ತು ಜನಪ್ರತಿನಿಧಿಗಳನ್ನು ಒಂದು ವೇದಿಕೆಯಲ್ಲಿ ತಗೊಂಬಂದು ಒಂದಷ್ಟು ಕಮಿಟ್ಮೆಂಟನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದಲೇ 5 ಕ್ಷೇತ್ರಗಳನ್ನು ಅವರು ಆರಿಸ್ಕೊಂಡ್ರು. ಹರಿಹರ, ಜಗಳೂರು, ಮಾಯಕೊಂಡ, ಹೊಳಲ್ಕೆರೆ, ಭರಮಸಾಗರ. ಇಲ್ಲಿ ಜಾತ್ಯತೀತವಾಗಿ ಕೆಲ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಟ್ಟರು ಕೂಡ ಸ್ವಾಮೀಜಿ. ಅದು ಜನರ ಸಮ್ಮುಖದಲ್ಲಿ ಜನರು ಏನು ನಿರ್ಧಾರ ತಗೊಳ್ತಾರೋ ಅದರ ಪ್ರಕಾರ. ಆದರೆ ಎಲ್ಲೋ ಒಂದು ಕಡೆಗೆ ಅದರ ವಿರುದ್ಧವಾದಂಥ ದಿನಗಳು ಕೂಡ ಕೇಳಿಬಂದವು. ಸ್ವಾಮೀಜಿಗಳು ತಮ್ಮ ಜಾತಿಯವರನ್ನು ಮಾತ್ರ ಬೆಂಬಲಿಸಿದರು ಅಂತ ಖಂಡಿತವಾಗಲೂ ಹಾಗಾಗಿರಲಿಲ್ಲ. ಜಾತ್ಯತೀತವಾಗಿಯೇ ಸ್ವಾಮೀಜಿ ಯೋಚನೆ ಮಾಡಿದರು. ಯಾಕಂದರೆ ನೋಡಿ, ಒಂದು ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂದರೆ 94 ದಿನಗಳಲ್ಲಿ ಹರಿಹರದಿಂದ ಈಗಿರುವಂಥ ಶಾಸಕ ಹರೀಶ್ ಸ್ಪರ್ಧೆ ಮಾಡಿದರು. ಅವರು ಸ್ವಾಮೀಜಿಗಳು ಏನು ಪ್ರತಿನಿಧಿಸ್ತಾ ಇದ್ದಾರೆ ಅದೇ ಜನಾಂಗಕ್ಕೆ ಸೇರಿದಂಥವ್ರು. ಆದರೆ ಅಪ್ಪಿ ತಪ್ಪಿ ಸ್ವಾಮೀಜಿ ಅವರಿಗೆ ಬೆಂಬಲ ಕೊಡಲಿಲ್ಲ. ಶಿವಪ್ಪನವ್ರಿಗೆ, ಪಂಚಮಸಾರಿಗಳಾಗಿದ್ದಂಥ ಶಿವಪ್ಪನವ್ರಿಗೆ ಅವರ ಬೆಂಬಲ ವ್ಯಕ್ತಪಡಿಸಿದರು. ಶಿವಪ್ಪ ಗೆದ್ದರು, ಗೆದ್ದು ಮಂತ್ರಿ ಕೂಡ ಆದರು. ಇನ್ನು ಜಗಳೂರಿನಲ್ಲೂ ಕೂಡ ಗುರುಸಿದ್ದನಗೌಡರು ಇವರ ಕಮ್ಯುನಿಟಿಯವರೇ ನಿಂತಿದ್ದರು, ಇವರಿಗೆ ಬೆಂಬಲ ಕೊಡಲಿಲ್ಲ ಸ್ವಾಮೀಜಿಯವರು. ಬಸಪ್ಪನವರಿಗೆ ಕೊಟ್ಟರು, ಅವರು ನಾಯಕ ಜನಾಂಗಕ್ಕೆ ಸೇರಿದಂಥವ್ರು. ಮಾಯಕೊಂಡದಲ್ಲಿ ಎಸ್ ಎ ರವೀಂದ್ರನಾಥ್ ಎಂದೆಂದೂ ಕೂಡ ಗೆದ್ದು ಬಂದಿರಲಿಲ್ಲ, ಎಸ್ ಎ ರವೀಂದ್ರನಾಥ್ ಗೆದ್ದು ಬಂದರು ಪ್ರಪ್ರಥಮ ಬಾರಿಗೆ. ಇನ್ನು ಹೊಳಲ್ಕೆರೆಯಿಂದ ತಮ್ಮಣ್ಣ ಗೆದ್ದು ಬಂದರು. ಭರಮಸಾಗರದಿಂದ ಮಾತ್ರ ಫೇಲ್ ಆಯಿತು. ಅಲ್ಲಿ ಆಂಜನೇಯ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು, ಆದರೆ ಆಂಜನೇಯ ಸೋಲನ್ನು ಕಂಡರು. ಸೊ ಇದಾದ ನಂತರ ಒಂದಷ್ಟು ರೀತಿ ರಿವಾಜುಗಳು ಕೂಡ ಇದರ ವ್ಯಾಪ್ತಿ ಬಂದು ಮುಚ್ಚಳಿಕೆಯನ್ನು ಬರ್ಕೊಡಬೇಕಾಗಿತ್ತು. ನಾಯಕರುಗಳು, ನೀವು ಇದೇ ರೀತಿಯ ರೀತಿ ರಿವಾಜುಗಳ ಅಡಿನಲ್ಲೇ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮುಚ್ಚಳಿಕೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿರುವಂಥ ಸಂಗತಿ ಅಂತಂದರೆ, ಪಾನ ನಿಷೇಧ ಏನಿದೆ ಆ ಪಾನ ನಿಷೇಧಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಒಂದು ಪಕ್ಷ ನೀವು ಬೆಂಬಲವನ್ನು ವ್ಯಕ್ತಪಡಿಸೋಕೆ ಆಗಲಿಲ್ಲ ಅಂತಂತಂದರೆ ನೀವು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗಬೇಕು ಅನ್ನುವಂಥ ಒಂದು ಮುಚ್ಚಳಿಕೆಯು ಕೂಡ ಇವರು ಸಹಿ ಹಾಕಬೇಕಾಯಿತು. ಸೊ ಈ ರೀತಿಯ ಎಲ್ಲ ವಿವರಗಳು ಕೂಡ ಅದರಲ್ಲಿದ್ದು, ಇದು 94 ಇಲ್ಲಿ ತನಕ ನಿರಂತರವಾಗಿ ಅದು ಸಾಗ್ತಾನೆ ಬಂದಿತ್ತು. ಆದರೆ ಯಾಕೋ ಇತ್ತೀಚೆಗೆ ಅನಿಸ್ತಾ ಇದೆ ಸ್ವಾಮೀಜಿಗಳಿಗೆ, ಜನರು ಜನಪ್ರತಿನಿಧಿಗಳು ಅಷ್ಟು ಕಮಿಟ್ಮೆಂಟನ್ನು ತೋರಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಬೆಂಬಲ ವ್ಯಕ್ತಪಡಿಸಬಾರ್ದು, ಯಾರಿಗೂ ಕೂಡ ನಾವು ಬೋಧನೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಮೊನ್ನೆ ತಾನೇ ಸಿ ಟಿ ರವಿ ಮತ್ತು ಇತರರವರು ಆಶೀರ್ವಾದ ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಒಡಂಬಡಿಕೆಗೆ ನಾವು ಸಹಿ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾದರೆ ಸ್ವಾಮೀಜಿ ಹೇಳಿದರು, ಒಂದು ಕೆಲ ದಿನಗಳ ಕಾಲ ನಿಮಗೆ ಅವಧಿನ ಕೊಡ್ತೀನಿ, ನೀವು ಕ್ಷೇತ್ರಕ್ಕೆ ವಾಪಸ್ ಹೋಗಿ, ನೀವು ಹಣವನ್ನು ಹಂಚಬಾರ್ದು, ಹೆಂಡವನ್ನು ಹಂಚಬಾರ್ದು, ಆಮಿಷಗಳನ್ನು ಒಡ್ಡಬಾರ್ದು, ಆ ರೀತಿ ನೀವು ಚುನಾವಣೆಯನ್ನು ನಡೆಸೋದಾದರೆ ನಾನು ನನ್ನ ನಿಲುವಿಗೆ ಬದ್ಧನಾಗ್ತೀನಿ ಅನ್ನುವಂಥದ್ದು. ಹೌದು ಹೌದು ಅಂತ ಹೇಳುವ ಹೋದಂಥ ನಾಯಕರುಗಳು ಮಾಡಿದ್ದೇನು ಅಂತಂದರೆ, ರಾಜಕಾರಣಿಗಳು ಏನು ಮಾಡ್ತಾರೋ ಅದನ್ನೇ ಮಾಡಿದ್ರು. ಎಲ್ಲ ರೀತಿಯ ಭ್ರಷ್ಟಾಚಾರಗಳು ಕೂಡ ಅಲ್ಲಿ ತಾಂಡವವಾಡ್ತು. ಇದೆಲ್ಲದನ್ನು ಕೂಡ ಡಿ ಸಿ ಮುಖಾಂತರ ಒಂದಷ್ಟು ವಿಷಯವನ್ನು ಕಲೆ ಹಾಕಿದಂಥ ಸ್ವಾಮೀಜಿ ಮತ್ತೊಂದು ನಿರ್ಧಾರಕ್ಕೆ ಬಂದರು. ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ತಾವು 94 ಏನು ನಾಂದಿ ಹಾಡಿದ್ರು ಅದರಿಂದ ಸ್ವಾಮೀಜಿ ಸಂಪೂರ್ಣವಾಗಿ ಹೊರಕ್ಕೆ ಬಂದಿದ್ದಾರೆ. ಈ ದಿನದ ಬಹಿರಂಗ ಸಭೆ ಈ ಇಷ್ಟು ದಿನಗಳ ಮಧ್ಯದ ಅವಧಿಯಲ್ಲಿ ಆ ಪ್ರತಿಜ್ಞಾ ವಿಧಿಗೆ ಪೂರಕವಾಗಿ ಯಾರೂ ನಡ್ಕೊಂಡಿಲ್ಲ ಅನ್ನೋ ದೂರುಗಳು ನಮಗೆ ಬಂದಿದ್ದರಿಂದ, ಮತ್ತು ಇತರೆ ಕ್ಷೇತ್ರಗಳಿಗಿಂತಲೂ ಹೆಚ್ಚಿನ ಅಕ್ರಮಗಳು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿದೆ ಅಂತಂದು ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು ನಮಗೆ ತಿಳಿದುವುದು ಭಾಳ ಖೇದ ಅನಿಸಿದೆ ನಮಗೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಇಲ್ಲಿ ಪ್ರತಿಜ್ಞಾವಿಧಿಯನ್ನು ಬಹಿರಂಗವಾಗಿ ಬೋಧಿಸಿ ಅದಕ್ಕೆ ಅವಮಾನ ಆಗಬಾರದು ಅನ್ನೋ ಒಂದು ವಿಚಾರ ಮಾಡಿ ನಾವು ಮತ್ತೆ ಬೋಧಿಸ್ಲಿಕ್ಕೆ ಹೋಗಿಲ್ಲ. ಅಲ್ಲೇನು ಪ್ರತಿಜ್ಞಾವಿಧಿ ಈಗಾಗಲೇ ಅವರು ಸ್ವೀಕರಿಸಿದ್ದಾರೆ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳಿ ಅಂತ ಸಾರ್ವಜನಿಕರ ಎದುರಿಗೆ ಅವರಿಗೆ ತಿಳಿ ಹೇಳಿದ್ದೀವಿ. ಮತ್ತು ಸಾರ್ವಜನಿಕರು ಸಹ ಅದರಂದ್ರೆ ನಡ್ಕೋಬೇಕು, ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸ್ಬೇಕು ನ್ಯಾಯವಾಗಿ. ಬರೀ ರಾಜಕೀಯದ್ದು ಸ್ಪರ್ಧಿಗಳಷ್ಟೇ ಅಲ್ಲ, ಸಾರ್ವಜನಿಕ ವೋಟ್ ಮಾಡೋರು ನಾಗರಿಕರು ಅವರು ಸಹ ಪ್ರತಿಜ್ಞಾವಿಧಿ ಸ್ವೀಕರಿಸಬೇಕು. ಹೇಗೂ ಮಠದಲ್ಲಿ ಅವರು ಸ್ವೀಕರಿಸಿದ್ದಾರೆ, ನೀವು ಬಹಿರಂಗವಾಗಿ ನೀವು ಮತದಾರರು ನಿಮ್ಮ ಅಂತರಂಗದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಯೋಗ್ಯರನ್ನು ಆಯ್ಕೆ ಮಾಡಿರಿ ಅಂತ. ಬರೀ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ತರಳಬಾಳು ಶ್ರೀಗಳೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಬೇರಿಮಠ ಶ್ರೀಗಳು ಇಲ್ಲಿದ್ದಾರೆ, ರೇಷ್ಮೆಯವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮತ್ತು ದ್ವಾರಕನಾಥ್ ಕೂಡ ನಮ್ಮ ಜೊತೆಗಿರ್ತಾರೆ. ನಾನು ಆರಂಭ ಮಾಡ್ತಾ ಇದ್ದೀನಿ.
ಸಿರಿಗೆರೆ ಶ್ರೀಗಳ ಮುಖಾಂತರ ಅಂದ್ರೆ ತರಳಬಾಳು ಶ್ರೀಗಳ ಮುಖಾಂತರ ಶ್ರೀಗಳೇ ನಾನು ಎಲ್ಲ ವಿವರಗಳನ್ನು ಕೊಟ್ಟೆ ಒಂದು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಈ ಕ್ರಮ ಕೈಗೊಂಡ್ರಿ ಆದರೆ ಅದೆಲ್ಲವೂ ಕೂಡ ಉಲ್ಟಾಯಿತು ಇಡೀ ಒಂದು ಸಾಮಾಜಿಕ ವ್ಯವಸ್ಥೆನಲ್ಲಿ ಈ ರಾಜಕೀಯ ವ್ಯವಸ್ಥೆ ಅನ್ನುವಂತದ್ದು ಹದಗೆಟ್ಟು ಹೋಗಿದೆ ಜನರಿಗೆ ಅವರು ಯಾವ ರೀತಿ ಆಮಿಷಗಳನ್ನು ನೋಡ್ತಾ ಇದ್ದಾರೆ ಯಾವ ರೀತಿ ಇಡೀ ಒಂದು ವ್ಯವಸ್ಥೆಯನ್ನು ಕುಲಗಡಿಸ್ತಾ ಇದ್ದಾರೆ ಅದು ತಮಗೆ ಗೊತ್ತಿರುವಂತ ಸಂಗತಿ ತಾವು ಹೇಳಿದ್ರಿ ಒಂದಷ್ಟು ಸಮಯವನ್ನು ಕೊಟ್ಟೆ ಆ ಸಮಯದ ಅವಧಿನಲ್ಲಿ ಎಲ್ಲ ವಿವರಗಳನ್ನು ಕಲೆ ಹಾಕಿದೆ ನನಗೆ ಅನಿಸ್ತು ಭ್ರಮನಿರಸನಾಯಿತು ಅದಕ್ಕೋಸ್ಕರ ಈ ನಿರ್ಧಾರಕ್ಕೆ ವಾಪಸ್ ಬಂದೆ ಅನ್ನುವಂತದ್ದು ಯಾಕೆ ಮತ್ತೆ ಅವರನ್ನು ಕಿವಿಹಿಂಡಿ ಬುದ್ಧಿವಾದ ಹೇಳಲಿಕ್ಕೆ ಹೇಳಬಹುದಾಗಿತ್ತು ತಾವು ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಹೊರಟಂತವರು ಯಾಕೆ ನೀವು ಮುಂದಕ್ಕೆ ಹೋದಂತವರು ಹಿಂದಕ್ಕೆ ಬಂದ್ರಿ ಅನ್ನುವಂತದ್ದು ನನ್ನ ಪ್ರಶ್ನೆ ಆರಂಭದಲ್ಲಿ ಉತ್ತರಿಸಬೇಕ ಈಗ ಹೇಳಿ ಹಲೋ ಹೇಳಿ ಹೇಳಿ ಸ್ವಾಮೀಜಿ ಮುಂದುವರಿಸಿ ಹಲೋ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಮುಂದುವರಿಸಿ ನೋಡಿ ಭ್ರಮನ ನೀವು ಭ್ರಮನ ನಿರಸನ ಆಗಿದೆ ಅಂತ ಭ್ರಮ ನಿರಸನ ಆಗಿದೆ ಅಂತ ನೀವೇನು ಹೇಳ್ತಾ ಇದ್ರಿ ಭ್ರಮ ನಿರಸನ ಆಗಿಲ್ಲ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದರಿಂದ ಹಿಂದೆಗೆಯೋ ಪ್ರಶ್ನೆ ಇಲ್ಲ ಖಾಸಗಿಯಾಗಿ ಮಠದಲ್ಲಿ ಎಲ್ಲರನ್ನೂ ಕರೆಸಿ ಮಾತನಾಡಿದಾಗ ಅವರೇನು ಒಂದು ಸಹಮತಕ್ಕೆ ಬಂದಿದ್ರು ಒಮ್ಮತಕ್ಕೆ ಬಂದಿದ್ರು ಅದರಂತೆ ಬಹಿರಂಗವಾಗಿ ಎಲ್ಲರ ಎದುರಿಗೆ ಪ್ರಮಾಣ ವಚನ ಮಾಡಲಿ ಅನ್ನೋ ಅಪೇಕ್ಷೆ ನಮ್ದಾಗಿತ್ತು ನಿರೀಕ್ಷೆ ನಮ್ದಾಗಿತ್ತು ಆದ್ರೆ ಈ ಅವಧಿಯಲ್ಲಿ ಮಠದಲ್ಲಿ ಅವರು ನಮ್ಗೆ ಕೊಟ್ಟಂತ ಮಾತಿನಂತೆ ಈ ಅವಧಿಯಲ್ಲಿ ನಡ್ಕೊಳ್ಳದೇ ಇರೋ ಕಾರಣಕ್ಕಾಗಿ ಮತ್ತೆ ಬಹಿರಂಗವಾಗಿ ಪ್ರಮಾಣ ವಚನ ಬೋಧಿಸಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ ಹೊರತು ಇದರಿಂದ ಹಿಂದೆ ಸರಿದೀವಿ ಅಂತ ಅರ್ಥ ಅಲ್ಲ ಓಕೆ 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 ಹಾಗಾದ್ರೆ ಬೇರೆ ದಾರಿ ಏನು ಹಾಗಾದ್ರೆ ಈ ರಾಜಕಾರಣಿಗಳನ್ನ ಒಂದು ಜನರ ಬಳಿಗೆ ಕರೆತರಲಿಕ್ಕೆ ಅಥವಾ ಹೇಳಿದ ಮಾತಿಗೆ ಒಂದು ಕಮಿಟ್ಮೆಂಟ್ ತರಲಿಕ್ಕೆ ಅವರಲ್ಲಿ ಏನು ಮುಂದಿನ ಹೆಜ್ಜೆ ಏನು ಅಂತ ಮುಂದಿನ ಕ್ರಮ ಅಂತಂದ್ರೆ ಕೇವಲ ನಾವು ಒಬ್ಬರು ಮಾಡೋದ್ರಿಂದ ಇದು ಬದಲಾವಣೆ ಆಗುತ್ತೆ ಓವರ್ ನೈಟ್ ಅಂತ ನಾವು ಭಾವಿಸಿಲ್ಲ ಇದರಲ್ಲಿ ಏನು ಕೆಲವು ನೀತಿ ಸಂಹಿತೆ ಏನಿದೆ ಆ ನೀತಿ ಸಂಹಿತೆಯಲ್ಲಿ ಇನ್ನೂ ಹಲವಾರು ಬದಲಾವಣೆಗಳನ್ನ ಚುನಾವಣಾ ಕಮಿಷನರ್ ತರಬೇಕು ಅನ್ನೋದು ನಮ್ಮ ಅಪೇಕ್ಷೆಯಾಗಿದೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಮಾಡತಕ್ಕಂಥ ಅಕ್ರಮ ವ್ಯವಹಾರಗಳೇನಿವೆ ಇವುಗಳನ್ನ ನಿಯಂತ್ರಿಸಲಿಕ್ಕೆ ಈಗಿರ್ತಕ್ಕಂಥ ಕಾನೂನಿನಿಂದ ಸಾಧ್ಯವಾಗ್ತಾ ಇಲ್ಲ ಇದನ್ನ ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಸಂಪರ್ಕಿಸಿದಾಗ ಅವರಿಂದ ತಿಳಿದು ಬಂದಿರೋ ಸಂಗತಿ ಅಂತಂದ್ರೆ ಇದನ್ನು ಕಾಗ್ನೈಸಬಲ್ ಅಫೆನ್ಸ್ ಅಂತ ಮಾಡಿಲ್ಲ ಇದು ಕಾಗ್ನೈಸಬಲ್ ಅಫೆನ್ಸ್ ಅಂತ ಮಾಡಿದಾಗ ಮಾತ್ರ ಅದರಲ್ಲಿ ಯಾರು ತೊಡಗಿರ್ತಾರೋ ಅಕ್ರಮಗಳಲ್ಲಿ ಅವರನ್ನ ಅವರಿಗೆ ಜೈಲು ಶಿಕ್ಷೆ ವಿಧಿಸತಕ್ಕಂಥ ಒಂದು ಕಾನೂನು ಬದಲಾವಣೆ ತಂದ್ರೆ ಮಾತ್ರ ಇದು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಎಸ್ ಸರ್ ಎಸ್ ಸ್ವಾಮೀಜಿ ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಮಠದ ಶ್ರೀಗಳು ರೇಷ್ಮೆಯವರು ದ್ವಾರಕನಾಥ್ ಏನು ಹೇಳ್ತಾರೆ ಕೇಳೋಣ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ